94ರಲ್ಲಿ ದೇವೇಗೌಡರು ಮುಖ್ಯಮಂತ್ರಿಯಾಗಿರುವಾಗ, ನಾನು ಹಣಕಾಸಿನ ಮಂತ್ರಿಯಾಗಿರುವಾಗ ಅವತ್ತು ಆದೇಶ ಆಯಿತು ಮುಸಲ್ಮಾನರಿಗೆ 4% ಮೀಸಲಾತಿ ಕೊಡಬೇಕು ಅಂತೇಳಿ. 30 ವರ್ಷಗಳಿಂದ ಮುಸಲ್ಮಾನರಿಗೆ ಮೀಸಲಾತಿ ಇದೆ. 2008ರಿಂದ 2013ರವರೆಗೆ ಯಡಿಯೂರಪ್ಪನವರು, ಜಗದೀಶ್ ಶೆಟ್ಟರು, ಸದಾನಂದ ಗೌಡರು ಮುಖ್ಯಮಂತ್ರಿಯಾಗಿದ್ದರಲ್ಲ, ಅವ್ರ ಕಾಲದಲ್ಲೂ ಕೂಡ ಇತ್ತು ಮೀಸಲಾತಿ. ಅವ್ರ ಕಾಲದಲ್ಲೂ ಕೂತ ಇತ್ತು. ಆಮೇಲೆ ಬಸವರಾಜ ಬೊಮ್ಮಾಯಿ ಅದನ್ನು ರದ್ದು ಮಾಡಿದ್ರು. ಯಾಕಂತಂದರೆ ಲಿಂಗಾಯತ ಜನಾಂಗದವರು ಮತ್ತು ಒಕ್ಕಲಿಗ ಜನಾಂಗದವರು ನಮಗೆ ಹೆಚ್ಚು ಮೀಸಲಾತಿಯನ್ನು ಮಾಡಿ ಅಂತೇಳಿ ಹೋರಾಟ ಮಾಡಿದಾಗ ಇದನ್ನು ಮುಸಲ್ಮಾನರಿಗೆ 4% ಕೊಡ್ತಿದ್ದದನ್ನು ಕಿತ್ತು ಲಿಂಗಾಯತರಿಗೆ ಒಕ್ಕಲರಿಗೆ ಹಂಚಿಕೆಯನ್ನು ಮಾಡಿದ್ರು. ಇದ್ರ ಮೇಲೆ ಮುಸ್ಲಿಂ ಲೀಡರ್ಗಳು ಸುಪ್ರೀಂ ಕೋರ್ಟ್ನಲ್ಲಿ ಈ ಆರ್ಡರ್ಸನ್ನು ಚಾಲೆಂಜ್ ಮಾಡಿದ್ರು. ಚಾಲೆಂಜ್ ಮಾಡಿದ ಮೇಲೆ ಬಸವರಾಜ ಬೊಮ್ಮಾಯಿ ಅವರ ಸರ್ಕಾರ ಸುಪ್ರೀಂ ಕೋರ್ಟ್ ಮುಂದೆ ಒಂದು ಅಫಿಡವಿಟನ್ನು ಹಾಕಿ ನಾವು ಯಥಾಸ್ಥಿತಿ ಮುಂದುವರಿತೇವೆ ಅಂತೇಳಿ ಮುಚ್ಚಳಿಕೆ ಬರ್ಕೊಟ್ಟವರು ಬಸವರಾಜ ಬೊಮ್ಮಾಯಿ. ನಿನಗೆ ಗೊತ್ತಿದೆಯಾ ಸೌದಿ ಅವರೇ? ಬಸವರಾಜ ಬೊಮ್ಮಾಯಿ 30 ವರ್ಷಗಳಿಂದ ಜಾರಿ. ಇದ್ರ ಜೊತೆಗೆ 1994ನೇ ಇಸ್ವಿನಲ್ಲಿ ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್, ಗ್ರಾಮ ಪಂಚಾಯತ್ ಮತ್ತು ಮುನ್ಸಿಪಾಲ್ಟಿ, ನಗರಪಾಲಿಕೆ, ನಗರಸಭೆ ಇಲ್ಲಿ ಮಹಿಳೆಯರಿಗೆ ಮೀಸಲಾತಿಯನ್ನು ಕೊಡ್ತಕ್ಕಂಥ ತೀರ್ಮಾನವನ್ನು ಮಾಡಿತು. ಯಾಕೆಂದರೆ ರಾಜೀವ್ ಗಾಂಧಿಯವರು 73, 74ನೇ ತಿದ್ದುಪಡಿಗಳನ್ನು ಮಾಡಿ ಮಹಿಳೆಯರಿಗೆ ಮೀಸಲಾತಿ, ಹಿಂದುಳಿದವರಿಗೆ ಮೀಸಲಾತಿ, ಅಲ್ಪಸಂಖ್ಯಾತರಿಗೆ ಮೀಸಲಾತಿ ಕೊಡಬೇಕು ಅಂತೇಳಿ ತೀರ್ಮಾನ ಆಯಿತು. ಅದು ದೇವೇಗೌಡರು ಮುಖ್ಯಮಂತ್ರಿ ಆಗಿರುವಾಗ ಆದೇಶ ಆಯಿತು. ಈ ಆದೇಶವನ್ನು ಪ್ರಶ್ನೆ ಮಾಡಿ BJPಯ ರಾಮ ಜೋಯಿಸ್ರವರು ಸುಪ್ರೀಂ ಕೋರ್ಟ್ಗೆ ಕೇಸ್ ಹಾಕಿದರು. ಅವರೇ ಸ್ವತಃ ಆರ್ಗ್ಯುಮೆಂಟ್ ಮಾಡಿದರು. BCMA, BCMB ಅಂತ ಇತ್ತು. BCMAನಲ್ಲಿ ಹಿಂದುಳಿದ ಜಾತಿಯವರು ಮುಸಲ್ಮಾನರಿದ್ದರು, BCMBನಲ್ಲಿ ಲಿಂಗಾಯತರು, ಒಕ್ಕಲಿಗರು ಇದ್ದರು, ಇನ್ನೂ ಬೇರೆ ಬೇರೆ ಜಾತಿಯವರೆಲ್ಲ ಇದ್ದರು. ಇದನ್ನು ಚಾಲೆಂಜ್ ಮಾಡಿ ಸುಪ್ರೀಂ ಕೋರ್ಟ್ನಲ್ಲಿ ರಾಮ ಜೋಯಿಸ್ರು. ಯಾರು ಗೊತ್ತೇ ರಾಮ ಜೋಯಿಸ್ರು? ಅಂದು BJPಯ ರಾಜ್ಯ ಉಪಾಧ್ಯಕ್ಷ BJPಯ MLC ಅವರು ಚಾಲೆಂಜ್ ಮಾಡಿದ್ರು ಸುಪ್ರೀಂ ಕೋರ್ಟ್ನಲ್ಲಿ. ಆ ಚಾಲೆಂಜ್ ಮಾಡಿದಾಗ ಸುಪ್ರೀಂ ಕೋರ್ಟ್ನವರು ಹೇಳಿದ್ರು, ಇದು ಸಂವಿಧಾನ ಬಾಹಿರ ಅಲ್ಲ. ಅವರು ಹಿಂದುಳಿದವರು, ಮಹಿಳೆಯರು ಮೀಸಲಾತಿಗೆ ಅರ್ಹರು, ಅಲ್ಪಸಂಖ್ಯಾತರು ಮೀಸಲಾತಿಗೆ ಅರ್ಹರು ಅಂಥೇಳಿ ಇವರ ಅರ್ಜಿಯನ್ನು ವಜಾ ಮಾಡಿದ್ರು. ಸಂವಿಧಾನ ಬಾಹಿರ ಆಗಿದ್ರೆ ಇವರ ಅರ್ಜಿಯನ್ನು ಮಾನ್ಯ ಮಾಡ್ತಾ ಇದ್ರಲ್ಲ. ಇವರು ಮೀಸಲಾತಿಗೆ ಯಾವತ್ತಾರು ಬದ್ಧರಾಗಿದ್ದಾರ? ಭಾರತೀಯ ಜನತಾ ಪಕ್ಷದವರು ಯಾವತ್ತಾರು ಕೂಡ ಮೀಸಲಾತಿಯನ್ನು ಬೆಂಬಲಿಸಿದಾರ? ಮೀಸಲಾತಿ ಬೇಕು ಅಂತ ಹೋರಾಟ ಮಾಡಿದಾರ? ಮಂಡಲ್ ಕಮಿಷನ್ ವರದಿ ಜಾರಿಯಾದಾಗ ಶಾಲಾ ಮಕ್ಕಳನ್ನು ಎತ್ತಿಕಟ್ಟಿ ಆತ್ಮಹತ್ಯೆ ಮಾಡ್ಕೊಳ್ಳಿಕ್ಕೆ ಪ್ರೇರಣೆ ಮಾಡಿದವರು ಇದೇ ಬಿಜೆಪಿಯವರು. ರಥಯಾತ್ರೆ ಹೊರಟವರು ಇದೇ BJPಯವರು. ಐ.ಎಲ್.ರನ್ನಿಂಗ್ ಇನ್ಸ್ಟಿಟ್ಯೂಷನ್ಗಳಲ್ಲಿ ಮೀಸಲಾತಿಯನ್ನು ಕೊಟ್ಟಾಗ ಅದನ್ನು ವಿರೋಧ ಮಾಡಿದವರು ಇದೇ ಬಿಜೆಪಿಯವರು. ಜಿಲ್ಲಾ ಪಂಚಾಯತಿನಲ್ಲಿ, ತಾಲೂಕ್ ಪಂಚಾಯತಿನಲ್ಲಿ, ಮುನ್ಸಿಪಾಲ್ಟಿಗಳಲ್ಲಿ, ನಗರಪಾಲಿಕೆಗಳಲ್ಲಿ ಮೀಸಲಾತಿ ಕೊಟ್ಟಾಗ ವಿರೋಧ ಮಾಡಿದವರು ಇದೇ ಬಿಜೆಪಿಯವರು.
ಮೀಸಲಾತಿ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತಕ್ಕಂಥದ್ದು ಇಡೀ ಜಗತ್ತಿಗೆ ಗೊತ್ತಾಗಿದೆ. ಇವತ್ತು ನರೇಂದ್ರ ಮೋದಿ ಅವರೇ ಕಾಂಗ್ರೆಸ್ ಪಕ್ಷ ಮುಸಲ್ಮಾನರಿಗೆ ಹಿಂದುಳಿದವರಿಗೆ ಕೊಡ್ತಿದ್ದಂಥ ಮೀಸಲಾತಿಯನ್ನು ಕಿತ್ತು ಮುಸಲ್ಮಾನರಿಗೆ ಕೊಟ್ಟಿದ್ದೀರಿ ಅಂತ ಹೇಳ್ತಿರಲ್ಲ, ಇದಕ್ಕಿಂತ ನಾಚಿಗೇಡಿನ ಪ್ರಸಂಗ ಇನ್ನೊಂದು ಇಲ್ಲ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಸುಳ್ಳು ಹೇಳಬೇಕಾದ್ರೂ ಕೂಡ ಒಂದು ಇತಿಮಿತಿ ಇರಬೇಕಾಗ್ತದೆ. ನರೇಂದ್ರ ಮೋದಿಯವರು 10 ವರ್ಷಗಳ ಕಾಲ ಪ್ರಧಾನಮಂತ್ರಿಯಾಗಿದ್ದಾರೆ. ಈ 10 ವರ್ಷಗಳಲ್ಲಿ ಏನು ಸಾಧನೆ ಮಾಡಿದ್ದೀವಿ ಅಂತ ಈ ದೇಶದ ಜನರ ಮುಂದೆ ಇಡಬೇಕು, ಏನು ಸಾಧನೆ ಮಾಡಿದ್ದೀವಿ ಅಂತ ಹೇಳಬೇಕು.